ಹಾಯ್ ಗೈಸ್, ನನ್ನ ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ಇವತ್ತು ಬಂದು ವೆಡ್ನಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಡೇದು ವ್ಲಾಗ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಮನೆಯಲ್ಲಿದ್ದರೆ ನಾನೇನು ಜಾಸ್ತಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಿಲ್ಲ, ಜಸ್ಟ್ ಪಾಂಡ್ಸ್ ಮಾಯಿಶ್ಚರೈಸರ್ ಒಂದು ಅಪ್ಲೈ ಮಾಡ್ಕೊಳ್ತೀನಿ, ಅದು ನೆನಪಿದ್ರೆ ಅಪ್ಲೈ ಮಾಡ್ಕೊಳ್ತೀನಿ, ಇಲ್ಲ ಅಂತ ಅಂದರೆ ನಾನೇನು ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಲ್ಲ. ಮತ್ತು ಒಂದು ಲಿಪ್ ಬಾಮ್ ಮಾತ್ರ ಕಂಪಲ್ಸರಿಯಾಗಿ ಅಪ್ಲೈ ಮಾಡ್ಕೊಳ್ತೀನಿ, ಬಿಕಾಸ್ ನನ್ನ ಲಿಪ್ಸ್ ತುಂಬಾ ಒಡ್ದಂಗೆ ಅನಿಸುತ್ತೆ ಅಪ್ಲೈ ಮಾಡ್ಕೊಂಡಿಲ್ಲ ಅಂತ ಅಂದರೆ. ಹಾಗೆ ನನಗೆ ಅನ್ನಿಸ್ತಿತ್ತು ಎಷ್ಟು ಬೇಗ ಮಂತ್ಸ್ ಪಾಸ್ ಆಗ್ತಿದೆ ಅಲ್ವಾ ಅಂತ. ಮೊನ್ನೆ ತಾನೇ ಜುಲೈಯಲ್ಲಿ ಇದ್ದಂಗೆ ಸ್ಟಾರ್ಟ್ ಆದಂಗೆ ಅನಿಸ್ತಿತ್ತು, ಈಗ ನೋಡಿದ್ರೆ ಆಗಲೇ ಜುಲೈ ಎಂಡಿಂಗ್ ಆಗಸ್ಟ್ ಬರ್ತಿದೆ. ಎಷ್ಟು ಬೇಗ ಟೈಮ್ ಪಾಸ್ ಆಗ್ತಿದೆ ಅಂತ ಅಂದರೆ ನಿಮಗೆ ಎಷ್ಟು ಜನಕ್ಕೆ ಹಿಂಗೆ ಅನಿಸುತ್ತೆ ಕಮೆಂಟ್ ಮಾಡಿ. ನನಗಂತೂ ಟೈಮ್ ಕೂಡ ಪಾಸ್ ಆಗೋದ್ರ ಜೊತೆಗೆ ದಿನಗಳು ಬೇಗ ಬೇಗ ಹುರುಳೋಗ್ತಿದ್ದಾವೆ ಅಂತ ಅನಿಸುತ್ತೆ. ಒಂಚೂರು ಸೌಂಡ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆ ಪಕ್ಕನೇ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ. ಸೊ ತುಂಬಾ ಚೆನ್ನಾಗಿದೆ ಈ ಮಾಯಿಶ್ಚರೈಸರ್. ನೆಕ್ಸ್ಟ್ ಇದಾದಮೇಲೆ ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಮನೆಯಲ್ಲಿದ್ದರೆ ಇದೆರಡನ್ನೇ ನಾನು ಯೂಸ್ ಮಾಡೋದು. ಸೊ ಅಷ್ಟೇ ಸ್ಕಿನ್ ಕೇರ್ ಮನೆಯಲ್ಲಿದ್ದರೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು, ಬನ್ನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಫ್ರೆಶ್ ಅಪ್ ಎಲ್ಲ ಆಗಿ ಬಂದಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ಇವತ್ತು ನಾನು ಬನ್ ಆಮ್ಲೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಎಲ್ಲರೂ ಬ್ರೆಡ್ ಆಮ್ಲೆಟ್ ಮಾಡೋದನ್ನು ಕೇಳಿರ್ತೀರ, ಬಟ್ ನಾನಿವತ್ತು ಬನ್ ಆಮ್ಲೆಟ್ ಮಾಡ್ತಾ ಇದ್ದೀನಿ. ಬನ್ನ ಟೂ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ ಮತ್ತು ಒಂಚೂರು ಎಣ್ಣೆನ ಹಾಕ್ಕೊಂಡು ಎರಡೂ ಸೈಡ್ ನೀಟಾಗಿ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದೇ ಪ್ಯಾನ್ ಮೇಲೆ ನಾನು ಆಮ್ಲೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಲವ್ರಿಗೆ ಆಮ್ಲೆಟ್ಗೆ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಬಟ್ ನನಗೆ ಯಾವಾಗಲೂ ಅಷ್ಟೇ ಪ್ಲೇನ್ ಆಮ್ಲೆಟ್ ಇಷ್ಟ ಆಗುತ್ತೆ. ನನಗೆ ಚಿಕ್ಕ ವಯಸ್ಸಿಂದನು ಪ್ಲೇನ್ ಆಮ್ಲೆಟ್ ತಿಂದೆ ಅಭ್ಯಾಸ. ಸೊ ನನಗೆ ಅದೇ ತುಂಬಾ ಇಷ್ಟ ಆಗುವಂಥದ್ದು. ಕೆಲವರು ಬ್ರೆಡ್ನ ಆಮ್ಲೆಟ್ ಬ್ಯಾಟರ್ ಏನು ಮಾಡ್ಕೊಂಡಿರ್ತೀವಿ ಅದ್ರ ಜೊತೆ ಡಿಪ್ ಮಾಡಿಬಿಟ್ಟು ಹಾಕ್ಕೊಂಡು ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಬಟ್ ನಾನು ಇಲ್ಲಿ ಬನ್ನಲ್ಲಿ ಮಾಡ್ತಾ ಇರೋದ್ರಿಂದ ಆ ಥರ ಎಲ್ಲ ಏನೂ ಆಪ್ಷನ್ ಇರಲಿಲ್ಲ ನನಗೆ. ಸೊ ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೆ. ಎರಡು ಆಮ್ಲೆಟ್ನ ಹಾಕ್ಕೊಂಡೆ, ಒಂದು ಬನ್ ಜೊತೆ ಇಟ್ಕೊಂಡು ತಿನ್ನೋದಕ್ಕೆ, ಹಾಗೆ ಇನ್ನೊಂದು ಪ್ಲೇನ್ ಆಗಿ ತಿನ್ನೋಣ ಅಂತ. ಸೊ ಫೈನಲಿ ರೆಡಿ ಕೂಡ ಆಯಿತು, ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೆ. ಬೇಗ ಬೇಗನೆ ಆಗೋಗುತ್ತೆ, ಇದೆಲ್ಲ ಸಿಂಪಲ್ ಬ್ರೇಕ್ಫಾಸ್ಟ್, ಈಸಿಯಾಗಿ ಮಾಡ್ಕೋಬೋದು, ಒಂಥರ ಬ್ಯಾಚುಲರ್ಸ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಆಯಿತು, ತಿಂದೆ, ತುಂಬಾ ಚೆನ್ನಾಗಿ ಕೂಡ ಆಯಿತು. ಸೊ ಯಾಕೆ ಇದನ್ನು ಬ್ರೇಕ್ಫಾಸ್ಟ್ಗೆ ಮಾಡಿಕೊಂಡೆ, ಏನು ಟಿಫನ್ ಮಾಡಿರಲಿಲ್ಲ ಅಂತ ಅಂದರೆ ಒಂದು 4-5 ಮೊಟ್ಟೆ ಇತ್ತು ಅಷ್ಟೇ, ಇನ್ಮೇಲೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ, ಸೊ ಅದನ್ನೆಲ್ಲ ಖಾಲಿ ಮಾಡಬೇಕಾಗಿತ್ತು. ಸೊ ಆ ರೀಸನ್ಗೋಸ್ಕರ ಇದನ್ನೆಲ್ಲ ಮಾಡಿಕೊಂಡು ತಿಂದು ಮೊಟ್ಟೆಯೆಲ್ಲ ಖಾಲಿ ಮಾಡಿದ್ವಿ. ನೆಕ್ಸ್ಟ್ ತಿಂದಿದ್ದೆಲ್ಲ ಪಾತ್ರೆಗಳಿತ್ತು, ಸೊ ಅದನ್ನು ಒಂದು ಸ್ವಲ್ಪ ತೊಳೆದು ಬಿಡೋಣ ಅಂತ ಹಾಗೆ ತೊಳಿತಾ ಇದ್ದೆ. ಮನೆಯಲ್ಲಿದ್ದರೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತೀನಿ. ಸೊ ಇನ್ನು ಮುಂದೆ ಒಳ್ಳೆ ಒಳ್ಳೆ ವ್ಲಾಗ್ಸ್ ಬರುತ್ತೆ, ಅದನ್ನೆಲ್ಲ ನೋಡಬೇಕು ಅಂತ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೇಳಿದಾಗೆ ಇವತ್ತಿನ ದಿನ ಹಾಗೆ ಇನ್ನೊಂದು ದಿನ ತಿನ್ಬೋದಾಗಿತ್ತು ನಾನ್ ವೆಜ್. ಸೊ ಅದಕ್ಕೋಸ್ಕರ ಇವತ್ತು ಕಬಾಬ್ ಮಾಡಿದ್ವಿ, ಕಬಾಬ್ ಜೊತೆಗೆ ಮಟನ್ ಲಿವರ್ ಫ್ರೈ ಮಾಡಿದ್ವಿ. ಸೊ ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಕಬಾಬ್ ಮತ್ತು ಮಟನ್ ಲಿವರ್ ಫ್ರೈ. ಇವತ್ತಿನ ಲಂಚ್ಗೆ ಮಾಡಿದ್ದು ಥರ್ಸ್ಡೇ ತಿಂದ್ವಿ, ಆಮೇಲೆ ಫ್ರೈಡೇ ಕೂಡ ತಿಂದ್ವಿ ಅಷ್ಟೇ. ಫ್ರೈಡೇ ಹೋಟ್ಲಿಂದ ಪಾರ್ಸಲ್ ತೊಗೊಂಡು ಬಂದು ತಿಂದಿದ್ದಷ್ಟೇ, ಅದು ನೈಟ್ ಒಂದೇ ಟೈಮ್, ಅವತ್ತಿಗೂ ಕಬಾಬ್ ಮತ್ತು ಬಿರಿಯಾನಿ ಅಷ್ಟೇ ತಿಂದಿದ್ದು, ಇನ್ನೇನೂ ಇಲ್ಲ. ಸೊ ಇದಾಗಿತ್ತು ಮಧ್ಯಾಹ್ನದ ಲಂಚ್. ಆಮೇಲೆ ಅಪ್ಪ ಅಮ್ಮ ಇಬ್ಬರು ಮೆಟ್ರೋಗೆ ಹೋಗಿದ್ದರು. ಸೊ ಮೆಟ್ರೋಯಿಂದ ಮಾಮೂಲಿ ಗ್ರಾಸರೀಸ್ ಎಲ್ಲ ಬೇಕಾಗಿತ್ತು ಅಂತ ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದರು, ಮ್ಯಾಗಿ ಪ್ಯಾಕೆಟ್ ಆಗಿರ್ಬೋದು, ಆಮೇಲೆ ಶಾವ್ಗೆ ಅದನ್ನೆಲ್ಲ ಬೇಕಾಗಿತ್ತು. ಮೇನ್ ಆಗಿ ಗೋಧಿ ಹಿಟ್ಟೆಲ್ಲ ಖಾಲಿ ಆಗಿತ್ತು, ಈ ಸತಿ ಮಲ್ಟಿಗ್ರೇನ್ ತೊಗೊಂಡು ಬಂದಿದ್ದಾರೆ ಅದು. ಆಮೇಲೆ ಈ ನೂಡಲ್ಸ್ ನಾನು ಇದನ್ನು ಹೇಗೆ ಮಾಡೋದು ಅಂತ ರೆಸಿಪಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿಲ್ಲ ಅಂತ ಅಂದರೆ ಚೆಕ್ ಮಾಡಿ, ಅದೆಲ್ಲ ತಂದಿದ್ದರು. ಸೊ ಅದನ್ನೆಲ್ಲ ರ್ಯಾಂಡಮ್ ಆಗಿ ತೋರಿಸಿದೆ. ಹಾಗೆ ಸಂಜೆ ಮೇಲೆ ನನಗೆ ಸ್ವಲ್ಪ ವೀಡಿಯೋಸ್ ಮಾಡಬೇಕಿತ್ತು, ಇನ್ಸ್ಟಾಗ್ರಾಮ್ಗಾಗಿರ್ಬೋದು, ಯೂಟ್ಯೂಬ್ಗಾಗಿರ್ಬೋದು. ಸೊ ಅದಕ್ಕೋಸ್ಕರ ವೀಡಿಯೋ ಎಲ್ಲ ಮಾಡಿದ್ಮೇಲೆ ಮೇಕಪ್ನೆಲ್ಲ ರಿಮೂವ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಒಂದು ವೀಡಿಯೋ ಮಾಡಿದ್ದೆ ಇನ್ಸ್ಟಾಗ್ರಾಮ್ಗೆ. ಆ ವೀಡಿಯೋ ಏನಾದರೂ ನೀವು ನೋಡಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ ID ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಹಾಗೆ ವ್ಲಾಗ್ಸ್ ವಿತ್ ಅಂಕಿತ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಿಲಮ್ ಇಂಡಸ್ಟ್ರಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಆ ಚಾನಲಲ್ಲಿ ಸಿಗುತ್ತೆ. ಸೊ ತುಂಬಾ ಸಿಂಪಲ್ ಮೇಕಪ್ ಮಾಡ್ಕೊಂಡಿರ್ತೀನಿ, ಒನ್ ಟಿಶ್ಯೂ ಸಾಕು. ನೀರನ್ನ ನೀಟಾಗಿ ಫೇಸ್ ಮೇಲೆ ಸ್ಪ್ರೇ ಮಾಡಿಕೊಂಡು ಮೇಕಪ್ನ ವೈಪ್ ಆಫ್ ಮಾಡ್ಕೊಳ್ತೀನಿ, ಆಮೇಲೆ ಒಂದ್ಸತಿ ಫೇಸ್ ವಾಶ್ನ ಮಾಡ್ಕೊಳ್ತೀನಿ. ಬಟ್ ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಲಿಪ್ಸ್ಟಿಕ್ ಆಗಿರ್ಬೋದು, ಐಲೈನರ್, ಅದನ್ನೆಲ್ಲ ನೀಟಾಗಿ ಟಿಶ್ಯೂಯಿಂದ ವೈಪ್ ಆಫ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಒಂದು ಕಾಟನ್ ಟವಲಲ್ಲಿ ನೀಟಾಗಿ ನನ್ನ ಫೇಸ್ನ ಅಂದರೆ ನೀರನ್ನೆಲ್ಲ ಹೋಗೋ ಥರ ರಬ್ ಮಾಡ್ಕೊಳ್ತೀನಿ. ಜಾಸ್ತಿ ಒತ್ತಿ ಕೂಡ ಮಾಡ್ಕೊಳ್ಳಲ್ಲ, ಪಿಂಪಲ್ಸ್ ಎಲ್ಲ ಆಗಿದ್ದಾಗ ಆ ಥರ ಒತ್ತು ಮಾಡಿಕೊಂಡ್ರೆ ಪಿಂಪಲ್ಸ್ ಎಲ್ಲ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನಾನು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ, ಪಾಂಡ್ಸ್ ಮಾಯಿಶ್ಚರೈಸರ್. ಇಲ್ಲ ಅಂತಂದರೆ ಫೇಸ್ ತುಂಬಾ ಡ್ರೈ ಅಂತ ಅನಿಸುತ್ತೆ. ಸ್ವಲ್ಪ ಡ್ಯಾಂಪ್ ಸ್ಕಿನ್ನಲ್ಲೇ ನಾನು ನೀಟಾಗಿ
ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತೀನಿ. ಈ ಮಾಯಿಶ್ಚರೈಸರ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ. ಹೋಗಿ ಬಂದು ಅಪ್ಲೈ ಮಾಡ್ಕೊಳ್ತಾನೆ ಇರ್ತೀನಿ, ಕೈಂಡ್ ಆಫ್ ಅಬ್ಸೆಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ, ಬಿಕಾಸ್ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡಿರ್ತೀನಲ್ಲ, ಸೊ ಅದಕ್ಕೋಸ್ಕರ. ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.